ಕುತ್ತಿಗೆಗೆ ಹಗ್ಗ ಬಿಗಿದು ಗೃಹಿಣಿಯ ಕೊಲೆ ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಪತಿ ಹಾಗೂ ಅತ್ತೆಯಿಂದ ಈ ಹೇಯ ಕೃತ್ಯ ನಡೆದಿದೆ. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಮಿಶ್ರಿಕೋಟೆಯಲ್ಲಿ ಘಟನೆ ನಡೆದಿದ್ದು ರುಕ್ಸಾನಾ ದಡಾಕಿ ಮೃತ ದುರ್ದೈವಿ. ಪತಿ ಅಮೀರ್ ಸಾಬ್ ದಡಾಕಿ, ಅತ್ತೆ ಶಬೀರಾ ದಡಾಕಿ ಆರೋಪಿಗಳಾಗಿದ್ದು ರುಕ್ಸಾನಾ ಮತ್ತು ಅಮೀರ್ ಸಾಬ್ ಮದುವೆಯಾಗಿ ಕೇವಲ 3 ತಿಂಗಳಾಗಿತ್ತು. ಮದುವೆ ಆದಾಗಿನಿಂದ ವರದಕ್ಷಿಣೆಗೆ ಪೀಡಿಸುತ್ತಿದ್ದ ಅಮೀರ್ ಸಾಬ್ ಮತ್ತು ಶಬೀರ ಇಂದು ಜಗಳ ತಾರಕ್ಕೆ ಕೇರಿ ಕಲಹ ಸಾವಿನಲ್ಲಿ ಅಂತ್ಯ ಕಂಡಿದೆ. ಪತಿ ಮತ್ತು ಅತ್ತೆ ಸೇರಿ ರುಕ್ಸಾನಳ ಕುತ್ತಿಗೆಗೆ ಹಗ್ಗ ಬಿಗಿದು ಕೊಲೆ ಮಾಡಿದ್ದಾರೆ ಎನ್ನಲಾಗಿದೆ. ಕಲಘಟಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ.